ಭರ್ಜರಿ ಕಾರ್ಯಾಚರಣೆಯಿಂದ ಓರ್ವ ಬೈಕ್ ಕಳ್ಳನನ್ನ ಬಂಧಿಸಲಾಗಿದ್ದು 140,000 ಮೌಲ್ಯದ 7 ಬೈಕ್ಗಳನ್ನ ಜಪ್ತಿ ಮಾಡಲಾಗಿದೆ. ಆತನಿ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಹೆಚ್ಚುತ್ತಿರುವ ಮೋಟಾರ್ ಸೈಕಲ್ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅಮರನಾಥ್ ರೆಡ್ಡಿ, ಕೆಎಸ್ಪಿಎಸ್ ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ಆತನಿ ಡಿಎಸ್ಪಿಎಸ್ವಿ ಗಿರೀಶ್ ಹಾಗೂ ಸಿಪಿಐ ಶಂಕರಗೌಡ ಬಸಗೌಡ ಅವರ ಉಸ್ತುವಾರಿಯಲ್ಲಿ ಆತನಿ ಸಿಪಿಐ ಕುಮಾರ್ ಹಾಡ್ಕರ್ ನೇತೃತ್ವದಲ್ಲಿ ಎಂಡಿ ಗೌರಿ, ಪಿಎಸ್ಐ ಹಾಗೂ ಆತನಿ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಎಸ್ಪಿ ಸವದಿ, ಎಎ ಇರ್ಕರ್, ಆರ್ಆರ್ ವಾಗ್ಮೋರೆ, ಎಸ್ಜಿ ಮಣ್ಣಾಪುರ್, ಕೆಬಿ ಶಿರ್ಗೂರ್ ಇವರುಗಳನ್ನು ಒಳಗೊಂಡ ತಂಡವನ್ನು ರಚಿಸಲಾಗಿತ್ತು. ಆರೋಪಿ ಪಿರ್ಸಾಬ್ ರಾಜಸಾಬ್ ಕುಪವಾಡಿ ವಯಸ್ಸು 26 ವರ್ಷ, ಕೃಷ್ಣ ಕಿತ್ತೂರು ಕಾಗ್ವಾಡಿ ಈತನನ್ನು ಬಂಧಿಸಿದ್ದು ಅವನ ವಶದಲ್ಲಿ ಇದ್ದ ಒಟ್ಟು 140,000 ಕಿಮ್ಮತ್ತಿನ ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿ ತನಗೆ ದಸ್ತಗಿರಿ ಮಾಡಿ ಈ ಬಗ್ಗೆ ಆತನಿ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ 305/2020 ಕಲಂ 4(1)(d) ಸಿಆರ್ಸಿ ಮತ್ತು 376 IPC ಆತನಿ ಇವರ ತನಿಖೆ ಕೈಗೊಂಡಿದ್ದಾರೆ. ಈ ಬಗ್ಗೆ ತನಿಖಾ ತಂಡ ಕಾರ್ಯವನ್ನ ಆರಕ್ಷಕರ ಅಧೀಕ್ಷಕರು ಬೆಳಗಾವಿ ಇವರು ಶ್ಲಾಘಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಅಥಣಿ.